ಬೈಲಾಗ್ತಾ ಇದೆ ಬಿಜೆಪಿ ಶಾಸಕನ ಕರ್ಮಕಾಂಡ ಮಾಡಾಳ್ ಪ್ರಾಥಮಿಕ ಸದಸ್ಯತ್ವದಿಂದ ಕಿಕ್ ಔಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಗೆಗ ಬಿಜೆಪಿ ಮುಂದಾಗಿದೆ ಮಾಡಾಳ್ ವಿರೂಪಾಕ್ಷಪರ ಈ ಪ್ರಕರಣದಿಂದ ಸಾಕಷ್ಟು ಮುಜುಗರವನ್ನ ಅನುಭವಿಸ್ತಾ ಇದೆ ಬಿಜೆಪಿ ಇನ್ನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಹಾಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬಿಜೆಪಿ ಇಂಥದೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಇವತ್ತು ಅಥವಾ ನಾಳೆ ಅಧಿಕೃತವಾದಂತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಪ್ರಕರಣದ ಪೂರ್ತಿ ವಿವರವನ್ನ ಈಗಾಗಲೇ ಬಿಜೆಪಿಯ ವರಿಷ್ಠರು ಪಡೆದುಕೊಂಡಿದ್ದಾರೆ ಮುಜುಗರದಿಂದ ತಪ್ಪಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಸದಸ್ಯತ್ವದಿಂದ ಕಿಕ್ ಔಟ್ ಆಗುವ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಇವತ್ತು ನಿರೀಕ್ಷಣಾ ಜಾಮೀನ ಅರ್ಜಿ ವಿಚಾರಣೆ ಒಂದು ಕಡೆ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಮುಜುಗರವನ್ನ ಅನುಭವಿಸ್ತಾ ಇದೆ ಬಿಜೆಪಿ ಹಾಗಾಗಿ ಈ ಮುಂದಿನ ನಡೆಗೆ ಮುಂದಾಗ್ತಾ ಇದೆಯಾ ಅಥವಾ ಈ ಕಿಕ್ ಔಟ್ ಮಾಡುವ ಸಾಧ್ಯತೆ ಎಷ್ಟಿದೆ ಲಿನಷ್ಟಿ ಏನಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪನವರ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಬಿಜೆಪಿಯನ್ನ ಕಾಂಗ್ರೆಸ್ ಈಡಿಸ್ತಾ ಇರ್ತಕ್ಕಂಥದ್ದು ಇದೇ ಪ್ರಕರಣದಲ್ಲಿ ಯಾಕಂದ್ರೆ ಲಂಚವನ್ನು ತೆಗೆದುಕೊಂಡು ಮಗ ಸಸ್ಪೆಂಡ್ ಆಗಿದ್ದಾರೆ ತಂದೆಗೆ ಯಾವ ಶಿಕ್ಷೆಯನ್ನ ಕೊಟ್ಟಿದ್ದೀರಾ ನೀವು ಯಾಕಂದ್ರೆ ಈಗ ಇಲ್ಲಿವರೆಗೂ ಸಹ ಬಂಧಿಸಿಲ್ಲ ನೀವು ರಕ್ಷಣೆಯನ್ನ ಮಾಡ್ತಾ ಇದ್ದೀರಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಾಗ್ದಾಳಿಗಳನ್ನ ಪ್ರತಿದಿನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹೀಗಾಗಿ ಮಾಡಾಳ್ ವಿರೂಪಾಕ್ಷಪ್ಪನವರ ಪ್ರಕರಣದಿಂದ ಬಿಜೆಪಿಗೆ ಭಾರಿ ಮುಜುಗರ ಮತ್ತು ಡ್ಯಾಮೇಜ್ ಸಹ ಆಗಿದೆ ಹೀಗಾಗಿ ಆ ಡ್ಯಾಮೇಜ್ ಮತ್ತು ಮುಜುಗರದಿಂದ ಪಾರಾಗಬೇಕಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪನವರನ್ನ ಪಕ್ಷದಿಂದ ಡಿಸ್ಮಿಸ್ ಅಥವಾ ಉಚ್ಚಾಟನೆಯನ್ನ ಮಾಡಬೇಕು ಅಂತಾನು ಸಹ ಕೆಲವೊಂದಿಷ್ಟು ಮಾತುಗಳು ಕೇಳಬರ್ತಾ ಇದೆ ಈಗಾಗಲೇ ಏನೋ ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ ಆ ಬೋರ್ಡ್ಗೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಟೀಲ್ ಅವರು ಎಲ್ಲಾ ರೀತಿಯ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಥವಾ ನಾಳೆ ಒಳಗಾಗಿ ಪಾರ್ಲಿಮೆಂಟರಿ ಬೋರ್ಡ್ ಒಂದು ಸೂಚನೆಯನ್ನ ರಾಜ್ಯ ಬಿಜೆಪಿಗೆ ಕೊಡುತ್ತೆ ಅದರ ಮುಖಾಂತರ ಬಹುತೇಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳ ಮತ್ತೆ ಆಪ್ತ ಬಿಜೆಪಿ ಮೂಲಗಳ ಪ್ರಕಾರ ಮಾಡಾಳ್ ವಿರೂಪಾಕ್ಷಪ್ಪನವರ ಪ್ರಾಥಮಿಕ ಸದಸ್ಯತ್ವವನ್ನ ಡಿಸ್ಮಿಸ್ ಮಾಡುತ್ತೆ ಬಿಜೆಪಿ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳು ಕೇಳಿಬರ್ತದೆ ಒಂದು ಪಕ್ಷ ಡಿಸ್ಮಿಸ್ ಮಾಡಿದ್ದ ಆದಲ್ಲಿ ಆಗ ಬಿಜೆಪಿಗೆ ಹೇಳ್ಕೋಬಹುದು ಅಂದ್ರೆ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಏನು ಮೋದಿ ಅವರು ಹೇಳ್ತಾರೋ ಅದರಂತೆ ನಾವು ನಡೀತೀವಿ ಹೀಗಾಗಿ ಎಲ್ಲಾ ವರದಿಯನ್ನ ಅನ್ವಯ ಮಾಡಾಳ್ ವಿರೂಪಾಕ್ಷಪ್ಪನವರು ತಪ್ಪು ಮಾಡಿದ್ದೆ ಆದಲ್ಲಿ ಅವರನ್ನು ನಾವು ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ದೀವಿ ಅಂತ ಸಹ ಹೇಳ್ಕೊಂಡು ಮುಜುಗರದಿಂದ ಪಾರಾಗ್ಬೋದು ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ ಇವತ್ತು ಇಲ್ಲ ನಾಳೆ ಒಳಗಾಗಿ ಮಾಡಾಳ್ ವಿರೂಪಾಕ್ಷಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಲ್ಲಿನಷ್ಟೇ